ಪುರಾಣಗಳ ಬಗ್ಗೆ ಒಂದು ಪ್ರಶ್ನೆ ಇಲಿಯಟ್ನ ಹೋಮರ್ ಬರೆದಿದ್ದು ಅಂತ ನಮಗೆ ಗೊತ್ತಿದೆ ಅವನು ಕುರುಡ ಆಗಿದ್ದ ಅವನು ಹದಿನಾಲ್ಕು ಸಾವಿರ ಕುದುರೆಗಳಿದ್ದವು ಅಂತ ಬರೆದ ಆದರೆ ಅವನೇ ನೋಡಿರೋದು ಸಾಧ್ಯವಿಲ್ಲದಿರೋದ್ರಿಂದ ಇದರಲ್ಲಿ ಏನೋ ಒಂದು ಕಟ್ಟುಕತೆ ಇರೋ ತರಹ ಕಾಣಿಸ್ತಿದೆ ಈಗಿನ ದಿನಗಳಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಶಾಸ್ತ್ರ ಅಂತ ನೋಡ್ತಾರೆ ಹಾಗಾಗಿ ರಾಮಾಯಣ ಮಹಾಭಾರತಗಳಲ್ಲೂ ಕಟ್ಟುಕತೆಗಳು ಇದೆ ಅಂತ ಅನ್ಕೋಬೇಕಾ ಅವುಗಳನ್ನು ಸಾಹಿತ್ಯ ಅಂತ ನೋಡೋದು ಬಿಟ್ಟು ಶಾಸ್ತ್ರ ಅಂತ ನೋಡೋದು ತಪ್ಪ ನಾನು ಯಾರೂ ರಾಮಾಯಣ ಮಹಾಭಾರತಗಳನ್ನು ಶಾಸ್ತ್ರದ ಥರ ನೋಡಿರೋದನ್ನು ನೋಡಿಲ್ಲ ಕೆಲವು ಗುಂಪುಗಳಿವೆ ಇಲ್ಲ ಇಲ್ಲ ಅದಾಗಲ್ಲ ಯಾಕೆಂದರೆ ಕನ್ಫ್ಯೂಸ್ ಆಗಿ ತಲೆ ಕೆಟ್ಟು ಹೋಗುತ್ತೆ ಯಾಕೆಂದರೆ ಮಹಾಭಾರತದಲ್ಲಿ ಎಲ್ಲ ಥರದ ಜನರು ಇದ್ದಾರೆ ಮಹಾನ್ ವ್ಯಕ್ತಿಗಳು ತರದ ವ್ಯಕ್ತಿಗಳು ಮತ್ತು ನಡುವಿನ ಎಲ್ಲಾ ತರದ ವ್ಯಕ್ತಿಗಳು ಇದ್ದಾರೆ ಸಾವಿರಾರು ಪಾತ್ರಗಳಿವೆ ಅದನ್ನ ಹೇಗೆ ಶಾಸ್ತ್ರವನ್ನಾಗಿಸ್ತೀರಾ ನೀವು ಕಟ್ಟು ಕಥೆಂದ್ರಿ ನೀವು ಯೂತ್ ಅಂಡ್ ಟ್ರೂತ್ ನ ಬೈಲೈನರ್ ನೋಡಿದೀರಾ ಶಾಸ್ತ್ರ ಓದ್ತಾ ಸೀರಿಯಸ್ ಆಗಲ್ಲ ಹರಟೆ ಹೊಡಿತಾ ಯಾಕೆಂದ್ರೆ ಅಂತೆ ಕಂತೆಗಳು ಯಾವಾಗ್ಲೂ ವಿಶ್ವಸನೀಯ ಇತಿಹಾಸದಲ್ಲಿ ಯಾವತ್ತೂ ಯಾರು ಅಫಿಷಿಯಲ್ ವರ್ಷನ್ ನೆಚ್ಚತಿರ್ಲಿಲ್ಲ ಅಫಿಷಿಯಲ್ ವರ್ಷನ್ ಏನೇ ಇದ್ರು ಜನರು ಹತ್ತಿರದವರ ಹತ್ರ ಕೇಳ್ತಿದ್ರು ಏನಾಯ್ತು ಅಂತ ಐದು ಜನ ಬೇರೆ ಬೇರೆ ತರ ಹೇಳಿದಾಗ ತಮ್ಮ ಜಾಣತನ ಉಪಯೋಗಿಸಿ ಕಂತೆಗಳಿಂದ ಸತ್ಯವನ್ನ ಪಡ್ಕೋತಿದ್ರು ಜನರು ಯಾವಾಗಲೂ ಅಫೀಷಿಯಲ್ ವರ್ಷನ್ಗಿಂತ ಕಂತೆಗಳನ್ನೇ ಹೆಚ್ಚು ನಂಬುತ್ತಿದ್ರು ಅಲ್ವಾ ಇವತ್ ಮಾತ್ರ ಅಲ್ಲ ಯಾವಾಗಲೂ ಆದರೆ ಅಂತೆ ಕಂತೆಗಳಲ್ಲಿ ಸತ್ಯ ತಿರುಚಿ ಹೋಗಿ ಪೂರ್ತಿ ಕಳೆದು ಹೋಗ್ಬೋದು ಅದು ಸಮಸ್ಯೆ ಅಲ್ವಾ ನೋಡಿ ನೀವು ಪ್ರಶ್ನಿಸ್ತಿರೋದು ಅದು ನಿಜವಾಗ್ಲೂ ನಡೆದಿದ್ಯಾ ಇಲ್ವಾ ಅಂತ ಅಲ್ವಾ ಇಲ್ಲ ನಾವೇನ್ ಹೇಳ್ತಿದ್ದೀವಿ ಅಂದರೆ ನೀವು ಮಾಡಿದ ವಾದ ಸರಣಿ ಜನರು ಅಂಥದೇ ವಾದವನ್ನು ಉಪಯೋಗಿಸಿ ಮುಘಲರು ಕಟ್ಟಿದ ಕಟ್ಟಡಗಳು ನಿಜವಾಗಿಯೂ ಮುಘಲ್ ಕಟ್ಟಡಗಳು ಅಲ್ಲ ಅಂತಾರೆ ಅಂತೆಕಂತೆ ಪೂರ್ತಿ ಅಪಾರ್ಥ ಮಾಡಿಕೊಳ್ಳಲಾಗಿದೆ ಈಗ ನೀವು ಸ್ವಲ್ಪ ದಕ್ಷಿಣಕ್ಕೆ ಬಂದರೆ ರಾಮ ಇದ್ದನಾ ಇಲ್ವಾ ಅಂತ ಜನ ಪ್ರಶ್ನಿಸ್ತಿದ್ದಾರೆ ಸರಿನಾ ಇದು ಸ್ಮರಣಶಕ್ತಿಯ ತೊಂದರೆ ಅಷ್ಟೆ ಇಡೀ ದೇಶ ಅದರ ಬಗ್ಗೆ ಸಾವಿರಾರು ವರ್ಷಗಳಿಂದ ಮಾತಾಡ್ತಾ ಬಂದಿರುವಾಗ ಈಗಿನ ಸಮಸ್ಯೆ ಏನಂದ್ರೆ ನಿಮಗೆ ಪ್ರಿಂಟ್ ಮಾಡಿರೋದ್ರ ಮೇಲೆ ಬಾಯಿ ಮಾತಿಗಿಂತ ಹೆಚ್ಚು ವಿಶ್ವಾಸ ಅದು ಸಮಸ್ಯೆ ಆದರೆ ನೀವು ಅರ್ಥ ಮಾಡ್ಕೋಬೇಕು ಇದು ವಾಚಿಕ ಸಂಸ್ಕೃತಿ ನಾವು ಮಹತ್ವದ ವಿಷಯವನ್ನೆಲ್ಲ ಮಾತಿನಲ್ಲಿ ಹಸ್ತಾಂತರಿಸ್ತಿದ್ವಿ ನಿಮಗೆ ಅದು ಬರೆಯಲ್ಪಟ್ಟಿಲ್ಲ ಅಂತ ಕ್ಷುಲ್ಲಕ ಅನ್ನಿಸ್ಬಹುದು ಆದರೆ ಅದನ್ನು ಯಾರು ಬೇಕಾದರೂ ಬರೀಬಹುದು ಈಗ ಬರೆದು ಬಿಟ್ಟಿದ್ದಾರೆ ಲಿಖಿತವಾಗಿ ಬಿಟ್ಟಿದೆ ಈಗ ಯಾರೋ ಪ್ರಶ್ನಿಸ್ತಿದ್ದಾರೆ ರಾಮ ಇದ್ನ ಇಲ್ವಾ ಅಂತ ಎಲ್ಲೋ ಒಂದ್ ಕಡೆ ಅಲ್ಲ ಇಡೀ ಸಂಸ್ಕೃತಿಯಲ್ಲಿ ಎಲ್ಲರೂ ಅದೇ ಕಥೆಯನ್ನು ಹೇಳಿರುವಾಗ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಅದನ್ನೆಲ್ಲರೂ ಕಲ್ಪಿಸಿಕೊಂಡಿರೋದು ಸಾಧ್ಯ ಇಲ್ಲ ಇವನು ಎಲಿಯಟ್ ಉದಾಹರಣೆ ಕೊಟ್ಟಿದ್ದು ಇದೇ ವಿಷಯವನ್ನ ಹೇಳೋದಿಕ್ಕೆ ಟ್ರಾಯ್ನ ಯುದ್ಧ ನಿಜವಾಗ್ಲೂ ಆಯ್ತು ಆದರೆ ಹೋಮರ್ ಹದಿನಾಲ್ಕು ಸಾವಿರ ಕುದುರೆಗಳಿದ್ವು ಅನ್ನೋದು ಖಂಡಿತವಾಗಿ ನಿಜ ಅಲ್ಲ ನಿಜ ಅಲ್ಲದೆ ಇರಬಹುದು ಭಾರತೀಯರು ನಾವು ಸೊನ್ನೆಯನ್ನ ಆವಿಷ್ಕರಿಸಿದ್ವಿ ನಮಗೆ ಸೊನ್ನೆಗಳನ್ನು ಹಾಕೋದ್ರಲ್ಲಿ ಸ್ವಾತಂತ್ರ್ಯ ಇದೆ ಅದನ್ನ ಬಳಸ್ಕೋತಿದೀವಿ ಅಷ್ಟೇ ನೋಡಿ ಆರೇಳು ಸಾವಿರ ವರ್ಷದ ಹಿಂದೆ ಒಂದು ಲಕ್ಷ ಜನ ಹೋರಾಡಿದ್ರ ಹತ್ತು ಸಾವಿರ ಹೋರಾಡಿದ್ರ ಅನ್ನೋದು ವ್ಯತ್ಯಾಸ ಉಂಟು ಮಾಡೋಲ್ಲ ಈ ದೇಶದಲ್ಲಿ ಕಥೆಗಳನ್ನು ಹೇಳೋದು ಅದರಲ್ಲಿರೋ ವಾಸ್ತವಾಂಶಕ್ಕಾಗಲ್ಲ ಅಲ್ಲಿರೋ ಸತ್ಯಕ್ಕೆ ಒಂದು ಸತ್ಯವನ್ನು ಹೊರತರೋಕೆ ಯತ್ನಿಸ್ತಿದ್ದೀರಾ ವಾಸ್ತವಾಂಶಗಳು ಲಕ್ಷ ಜನಾನೋ ಹತ್ತು ಸಾವಿರ ಜನಾನೋ ನಿಮಗೇನು ನಿಮಗೇನದನ್ನ ಮ್ಯಾನೇಜ್ ಮಾಡಬೇಕಾಗಿಲ್ಲ ಅದಾಗೋಗಿದೆ ಅದರಿಂದ ಮುಖ್ಯವಾದ ವಿಷಯ ಏನು ಅಂದರೆ ನನಗದರಿಂದ ಕಲಿಯೋದಿಕ್ಕೇನಿದೆ ಅನ್ನೋದು ಸರಿನಾ ಪ್ರಶ್ನೆ ಅದೇ ಅಂತ ಆದ್ರೆ ಮುಂದುವರಿಸೋಣ ಇವನ್ ಹೇಳಿದ್ದು ಅದೇ ಅನ್ಸುತ್ತೆ ನೀವು ಧಾರ್ಮಿಕ ಗ್ರಂಥಗಳನ್ನು ನೋಡಿದಾಗ ನೋಡಿ ನೀವು ಅದರಿಂದ ಧಾರ್ಮಿಕ ಗ್ರಂಥ ಅಂತ ಕರಿಬೇಡಿ ಇದು ದೇಶದ ಇತಿಹಾಸ ನೀವು ಬೇರೆ ಸಾಹಿತ್ಯ ಗ್ರಂಥವನ್ನು ನೋಡಿದ್ರೆ ನೀವು ಅದರಿಂದ ಏನು ಕಲಿತೀರ ಲಿಟ್ರೇಚರ್ ಸಾಹಿತ್ಯ ಬೇರೆ ಇತಿಹಾಸ ಬೇರೆ ಸಾಹಿತ್ಯ ಕಟ್ಟುಕಥೆ ಆಗಿರಬಹುದು ಇತಿಹಾಸವನ್ನ ಆಡು ಮಾತಿನ ರೀತಿಯಲ್ಲಿ ಬರೆದಿದ್ದಾರೆ ನಿಮಗದು ಯಾವಾಗಲೂ ಪ್ರಸ್ತುತವಾಗಿ ಉಳಿಯೋದಿಕ್ಕೆ ನೋಡಿ ಆರು ಸಾವಿರ ವರ್ಷಗಳ ಹಿಂದೆ ಒಬ್ಬ ಇದ್ದನೋ ಇಲ್ಲವೋ ನನಗೇನೋ ಅವನೀಗ ನನ್ನ ಜೀವನಕ್ಕೆ ಏನಾದರೂ ಕೊಡುಗೆ ನೀಡಿದ್ರಷ್ಟೇ ಪ್ರಸ್ತುತನಾಗ್ತಾನೆ ಆದರೆ ಇತಿಹಾಸ ಬರೆದು ಅದರ ವಾಸ್ತವಾಂಶಗಳು ಸ್ಪಷ್ಟವಾಗಿಲ್ದಿದ್ರೆ ಅದನ್ನೇ ನಾನು ಹೇಳ್ತಾ ಇರೋದು ವಾಸ್ತವಾಂಶ ಅಂದರೆ ಹೀಗೆ ಒಂದ್ ವೇಳೆ ಆರು ಸಾವಿರ ವರ್ಷಗಳ ಹಿಂದೆ ರಾಮನಿಗಿದ್ದ ಹೆಂಡತಿ ಹೆಸರು ಸೀತೆ ಅಲ್ಲ ನನ್ನ ಸಮಸ್ಯೆ ಏನು ನಾವು ಬರೀ ಹೆಸರಿನ ಬಗ್ಗೆ ಹೇಳ್ತಿಲ್ಲ ಹೆಸರು ಮಾತ್ರ ಅಲ್ಲ ಸರಿ ಅವನ ಅಪ್ಪನ ಹೆಸರು ಅದಲ್ಲ ಬೇರೆ ಏನೋ ಇತ್ತು ಅವನು ಯಾರೋ ಬೇರೆ ಆಗಿದ್ದ ನಮಗೇನು ನಾವು ಘಟನೆಗಳ ಕ್ರಮಾವಳಿಯನ್ನೂ ಪ್ರಶ್ನಿಸ್ತಿದ್ದೀವಿ ಮಾಡಬಹುದು ನೋಡಿ ಘಟನೆಗಳ ಕ್ರಮವನ್ನೂ ಪ್ರಶ್ನಿಸಬಹುದು ನಾನು ಕೇಳ್ತಿರೋದೇನು ಅಂದರೆ ಆರು ವರ್ಷದ ಹಿಂದಿನ ಕಥೆ ಸ್ವಲ್ಪ ಕಲಬೆರಕೆಯಾದರೆ ಸಮಸ್ಯೆ ಇಲ್ಲ ಪ್ರಶ್ನೆ ಇಷ್ಟೇ ನಮಗೆ ಅದರಿಂದ ಏನಾದರೂ ಪಡ್ಕೊಳ್ಳೋದಕ್ಕಿದೆಯಾ ವಿಷಯ ಅಷ್ಟೇ ಈಗ ಈ ದೇಶದಲ್ಲಿ ನಾವು ರಾಮನನ್ನು ಪೂಜಿಸ್ತಿರೋದು ಯಾಕೆ ಅಂದರೆ ಅವನೇನು ಮಹಾ ಯಶಸ್ವಿ ಅಲ್ಲ ಅವನೊಂದು ಸರಣಿ ದುರಂತ ನೀವು ನೋಡಿದರೆ ಹೌದು ಇವತ್ತು ಅವನಿಗೆ ರಿಯಲ್ ಎಸ್ಟೇಟ್ ಸಮಸ್ಯೆ ಇದೆ ಅದಕ್ಕೆ ನೀವು ಈ ವಿಷಯ ಎತ್ತಿದ್ದು ಆದರೆ ಇವತ್ತಷ್ಟೇ ಅಲ್ಲ ಅವನ ಜೀವನದ ಪ್ರಾರಂಭದಿಂದಲೂ ಬರೀ ಸಂಕಷ್ಟ ಸಂಕಷ್ಟ ಸಂಕಷ್ಟಗಳನ್ನೇ ಎದುರಿಸ್ದ ನೋಡಿ ಅವನು ನ್ಯಾಯವಾಗಿ ರಾಜನಾಗಬೇಕಿತ್ತು ಹದಿನೇಳು ಹದಿನೆಂಟಕ್ಕೆ ಯುವರಾಜ ಪಟ್ಟಾಭಿಷೇಕ ಆಯಿತು ಒಬ್ಬ ರಾಜಕುಮಾರಿಯನ್ನ ಮದುವೆ ಆದ ಆಮೇಲೆ ಒಂದು ಎರಡು ವರ್ಷದೊಳಗಡೆ ಕಾಡು ಕಳಿಸಿಬಿಟ್ರು ಅವರು ಕಾಡಿಗೆ ಪಿಕ್ನಿಕ್ ಮಾಡೋಕ್ಕೇನೂ ಹೋಗಿದ್ದಲ್ಲ ಟಿ ವಿ ಸೀರಿಯಲ್ಗಳು ತೋರಿಸೋ ಥರ ರಾಮ ಸೀತೆ ಹಾಯಾಗಿರೋ ಥರ ಇಲ್ಲ ಅದು ಅವನ್ನ ರಾಜ್ಯದಿಂದ ಹೊರಗೆ ಹಾಕಿದ್ದು ಅಧಿಕಾರ ಎಲ್ಲ ಕಿತ್ಕೊಂಡು ಅದೇ ಅವನನ್ನ ನುಚ್ಚಿ ನೂರಾಗಿಸ್ಬೇಕಿತ್ತು ಆದರೆ ಸಮಚಿತ್ತನಾಗಿದ್ದ ಆದರೆ ರಾಮನನ್ನ ಅಭದ್ರತೆಯೂ ಕಾಡ್ತಾ ಇತ್ತು ಸೀತೆ ಅವನ ಬಳಿ ವಾಪಸ್ ಬಂದಾಗ ಮೊದಲು ಅವಳು ಅಲ್ಲಿಗೆ ಬರೋಣ ಆ ಥರ ಬೇಡ ಮೊದಲು ಅವಳನ್ನ ಕಿಡ್ನಾಪ್ ಮಾಡೋಣ ಅಲ್ವಾ ನೋಡಿ ಈಗ ನೀವು ಕ್ರಮಾವಳಿಯನ್ನು ಬದಲಾಯಿಸ್ತಿದ್ದೀರಾ ಮೊದಲ ಅವಳನ್ನು ಅಪಹರಿಸೋಣ ಈಗ ಶ್ರೀಲಂಕಾದವರು ಬಂದು ಅವನ ಹೆಂಡ್ತಿನ ಅಪಹರಿಸ್ಕೊಂಡು ಹೋಗ್ತಾರೆ ಎಷ್ಟೇ ಆದರೂ ಅವನೊಬ್ಬ ರಾಜ ಯಾರಾದರೂ ಅವನ ಹೆಂಡ್ತಿನ ಅಪಹರಿಸಿ ಮೂರು ಸಾವಿರ ಕಿಲೋಮೀಟರ್ ದಕ್ಷಿಣಕ್ಕೆ ಕರ್ಕೊಂಡು ಹೋದರೆ ಶ್ರೀಲಂಕಾ ಎಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೆ ಜಿ ಪಿ ಎಸ್ ಕೂಡ ಇಲ್ಲ ಸರಿನಾ ಅಂಥ ಕಾಲದಲ್ಲಿ ರಾಜನಾಗಿ ಅವನು ಅಲ್ಲೇ ಇನ್ನೊಬ್ಬರನ್ನ ಕಂಡುಕೋದಾಗಿತ್ತು ಎಷ್ಟೋ ಹುಡುಗಿರು ತಯಾರಾಗಿರ್ತಿದ್ರು ಅವನೊಬ್ಬ ರಾಜ ಆದರೆ ಅವನು ಅವಳನ್ನು ಹುಡುಕೊಂಡು ಹೋದ ಸೈನ್ಯದೊಂದಿಗೇನೂ ಅಲ್ಲ ಬರೀ ಅವನು ಮತ್ತು ಅವನ ತಮ್ಮ ಸಾಮಾನ್ಯ ಜನರ ತರ ಒಬ್ಬ ಮೂರು ಸಾವಿರ ಕಿಲೋಮೀಟರ್ ನಡೀಬೇಕು ಅಂದರೆ ಅವಳು ಎಲ್ಲಿದ್ದಾಳೆ ಬದುಕಿದಾಳ ಸತ್ತಿದಾಳ ಏನೂ ಗೊತ್ತಿಲ್ಲದೆ ಅವನವಳನ್ನು ಎಷ್ಟು ಪ್ರೀತಿಸಿರ್ಬೇಕು ಹೌದಾ ಅಲ್ವಾ ಇಲ್ಲಾಂದ್ರೆ ಯಾಕ ಅಷ್ಟು ದೂರ ನಡೀತಾನೆ ಈಗ ಅಲ್ಲಿಗೆ ಹೋಗಿ ತಮಿಳು ಸೈನ್ಯವನ್ನು ಕಟ್ಟಿ ಇದನ್ನು ಮರಿಬೇಡಿ ಆಮೇಲೆ ಯುದ್ಧ ಆಗುತ್ತೆ ನೂರಾರು ಜನರನ್ನು ಕೊಂದು ಒಂದು ಪಟ್ಟಣವನ್ನು ಸುಟ್ಟು ಭಸ್ಮ ಮಾಡಿ ಹೆಂಡತಿನ ವಾಪಸ್ ಪಡ್ಕೋತಾನೆ ರಾಜ್ಯಕ್ಕೆ ಹಿಂತಿರುಗ್ತಾನೆ ಅದಕ್ಕೆ ಮೊದಲು ಏನಾಯ್ತು ಹೇಳ್ತೀನಿ ಒಂದು ವರ್ಷ ಪ್ರಾಯಶ್ಚಿತ್ತಕ್ಕೆ ಹೋಗ್ತಾನೆ ಹಿಮಾಲಯಕ್ಕೆ ಅವನು ತಮ್ಮ ನಿನ್ಗಿನ್ ಹುಚ್ಚ ಅಂತ ಕೇಳ್ತಾನೆ ಈ ಮನುಷ್ಯ ನಿನ್ನ ಹೆಂಡತಿನ ಕದ್ದ ಈಗ ಅವನು ಸಾವಿಗೆ ಪ್ರಾಯಶ್ಚಿತ್ತ ಮಾಡ್ತಿದ್ದೀಯಾ ರಾಮ ಅಂದ ಅವನಿಗೆ ಹತ್ತು ಮೂಲ ಗುಣಗಳಿದು ರಾವಣನಿಗೆ ಅವುಗಳಲ್ಲಿ ಒಂಬತ್ತು ಘೋರವಾದ ಗುಣಗಳನ್ನು ಕೊಂದಿದ್ದಕ್ಕೆ ಏನೂ ಪ್ರಾಯಶ್ಚಿತ ಬೇಕಾಗಿಲ್ಲ ಅದಕ್ಕೇನು ಪಶ್ಚಾತ್ತಾಪ ಇಲ್ಲ ಆದರೆ ಅವನೊಬ್ಬ ಮಹಾನ್ ಭಕ್ತ ಕೂಡ ಆಗಿದ್ದ ನಾನು ಅದನ್ನೂ ಕೊಂದೆ ಅದಕ್ಕೆ ಒಂದು ವರ್ಷದ ಪ್ರಾಯಶ್ಚಿತ್ತಕ್ಕೆ ಹೋಗ್ತಾನೆ ಅವನು ಇದು ಆಮೇಲೆ ರಾಜ್ಯಕ್ಕೆ ಬರ್ತಾನೆ ಅವನ ಹೆಂಡತಿ ಗರ್ಭಿಣಿ ಆಗ್ತಾಳೆ ನೋಡಿಯೊಬ್ಬ ರಾಜನಿಗೆ ಹೆಂಡತಿ ಗರ್ಭಿಣಿ ಅಂದರೆ ಅದು ಬರೀ ಒಂದು ಮಗು ಬಗ್ಗೆ ಅಲ್ಲ ಅದು ರಾಜ್ಯಕ್ಕೆ ಉತ್ತರಾಧಿಕಾರಿ ಮತ್ತು ಹಲವು ವಿಷಯಗಳಿವೆ ಅದರಲ್ಲಿ ಸೋನೋಗ್ರಾಮ್ ಏನೂ ಇರಲಿಲ್ಲ ಹಾಗಾಗಿ ಅವನಿಗೆ ಅದು ಹುಡುಗಿನ ಹುಡುಗನ ಅವಳಿಗಳ ಏನೂ ಗೊತ್ತಿಲ್ಲ ಆದರೆ ಮತ್ತೊಮ್ಮೆ ಒಂದು ರಾಜಕೀಯ ಪರಿಸ್ಥಿತಿ ಉಂಟಾಗುತ್ತೆ ಅವನ ಹೆಂಡತಿನ ಕಾಡು ಕಳಿಸ್ಬೇಕಾಗುತ್ತೆ ಅದನ್ನೇ ತಾನೇ ನೀವು ಇನ್ಸೆಕ್ಯೂರಿಟಿ ಅಂತಿರೋದು ಅದಲ್ಲ ಮತ್ತೆ ನಾವು ಮೊದಲನೇ ಘಟನೆಯನ್ನು ನೋಡಬಹುದು ಅವನು ಸೀತೆಯನ್ನು ಕಾಪಾಡದ ಮೇಲೆ ಅವಳು ಅಗ್ನಿ ಪರೀಕ್ಷೆಗೆ ತಾನು ಪವಿತ್ರೆ ಅಂತ ತೋರಿಸೋದಿಕ್ಕೆ ಯಾರಿಗೆ ಬೇರೆಯವರು ಅವಳ ಪಾವಿತ್ರತೆಯನ್ನ ಒಪ್ಕೊಳ್ಳಿ ಅಂತ ರಾಮನಿಗೆ ಜನರು ತನ್ನ ಹೇಗೆ ಕಾಣ್ತಾರೆ ಅನ್ನೋದು ಮುಖ್ಯವಾಗಿತ್ತು ಅವಳು ಹಿಂತಿರುಗಿದ್ಮೇಲೆ ರಾಜ್ಯದ ಯಾವುದೋ ಒಬ್ಬ ಅಗಸ ಅಂದ ನಾನು ರಾಮನ್ ಥರ ಅಲ್ಲ ನಂದಲ್ದೇ ಇರಬಹುದಾದ ಮಗೂನ್ ಇಟ್ಕೊಂಡಿರೋಳನ್ನ ಮನೇಲಿಟ್ಕೊಳಕ್ಕೆ ಅದಕ್ಕೆ ರಾಮ ಸೀತೆಯನ್ನ ಮತ್ತೆ ಕಾಡಿ ಕಳಿಸ್ತಾನೆ ಅದಾ ನೀವು ಹೇಳ್ತಿರೋ ಇನ್ಸೆಕ್ಯುರಿಟಿ ರಾಮನಿಗೆ ಅವನ ಪ್ರಜೆಗಳು ಅವನ್ನ ಪ್ರೀತಿಸಬೇಕಾಗಿತ್ತು ಇಲ್ಲ ಇಲ್ಲ ಇದನ್ನು ಸರಿಯಾಗಿ ನೋಡೋಣ ಇವತ್ತು ನಮ್ಮ ದೇಶದಲ್ಲಿ ಹಲವಾರು ಥರದ ಸಂಗತಿಗಳಿವೆ ನನ್ನ ಪ್ರಶ್ನೆ ಏನಂದರೆ ನಿಮಗೆ ರಾಷ್ಟ್ರದ ನಾಯಕ ಹೇಗಿರಬೇಕು ರಾಷ್ಟ್ರದ ಜನರನ್ನ ತನ್ನ ಕುಟುಂಬ ಮತ್ತು ಪ್ರೇಮಕ್ಕಿಂತ ಮೇಲೆ ಇಡುವಂಥವನ್ನ ಕೇಳ್ತಿದ್ದೀನಿ ಅಥವಾ ನಿಮಗೆ ಧೃತರಾಷ್ಟ್ರನಂತ ಬೇಕಾ ಏನೇ ಆದರೂ ನನ್ನ ಮಗ ಬರಬೇಕು ರಾಷ್ಟ್ರದ ಪ್ರಜೆಗಳನ್ನು ತನ್ನ ಕುಟುಂಬಕ್ಕಿಂತ ಮೇಲಿಡೋ ವ್ಯಕ್ತಿ ಬೇಕು ನಿಮಗೆ ಅವಳು ಯಾರೋ ಒಬ್ಬ ಹೆಂಗಸಲ್ಲ ಅವನಿಗೆ ಅವಳಿಗಾಗಿ ಒಂದು ಯುದ್ಧಾನೇ ಮಾಡ್ದ ಮೂರು ಸಾವಿರ ಕಿಲೋಮೀಟರ್ ನಡೆದ ಅವಳು ಯಾರೋ ಅಲ್ಲ ಅವಳಿಗಾಗಿ ಜೀವಸ್ತಿದ್ದಾನೆ ಆದರೂ ಅವಳನ್ನ ಕಾಡಕ್ ಕಳಿಸ್ತಾನೆ ಅವಳು ಗರ್ಭಿಣಿಯಾಗಿದ್ದಾಗ ಚೆನ್ನಾಗಿ ಗೊತ್ತಿದ್ದು ಅದು ರಾಜ್ಯದ ವಾರಸದಾರನಾಗಿರ್ಬಹುದು ಅಂತ ನೋಡಿ ಇದು ಬರೀ ಧೋಬಿ ಬಗ್ಗೆ ಅಲ್ಲ ಇದೆ ನೀವು ವಿಷಯಗಳನ್ನ ಅಕ್ಷರಶಃ ತಗೋತಿದ್ದೀರ ಒಬ್ಬ ಧೋಬಿ ಹೇಳ್ದ ಅಂದ್ರೆ ಅದರರ್ಥ ಸಾಮಾನ್ಯ ಜನರು ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಸಾಮಾನ್ಯ ಜನರಿಗೆ ರಾಜನ ಮೇಲೆ ವಿಶ್ವಾಸ ಇಲ್ಲ ಎಲ್ಲಿಂದಾನೋ ಯಾರನ್ನೋ ತಂದು ಅವಳನ್ನ ನಮ್ಮ ರಾಣಿಯಾಗಿಸಿದ್ದಾನೆ ಯಾಕೆಂದ್ರೆ ರಾಣಿಯನ್ನ ರಾಜ್ಯದ ತಾಯಿಯಾಗಿ ನೋಡ್ತಾರೆ ನಮಗಿಂತ ಹೆಂಗಿಸ್ಬೇಡ ನಮ್ಮ ತಾಯಿ ಸ್ಥಾನದಲ್ಲಿ ಅಂತ ಹೇಳ್ತಿದ್ದಾರೆ ಎಲ್ಲೋ ಯಾರ ಜೊತೆಯಲ್ಲೆಲ್ಲ ಹೋಗಿದ್ದಿದ್ದಾಳೆ ಹೀಗೆ ಹೇಳ್ತಿದ್ದಾರೆ ಆ ಕಾಲದ ಜನರು ರಾಜ ನೀವೇನಾದರೂ ಹೇಳ್ಕೊಳ್ಳಿ ನಾನು ಅವಳನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಇಟ್ಕೊಂಡ್ರೆ ಅದು ಒಳ್ಳೆ ರಾಜ ಅಲ್ಲ ಒಳ್ಳೆ ಪಾಲಕ ಅಲ್ಲ ಹಾಗಾಗಿ ಅವನು ಅವನ ಜನರನ್ನು ತಾನು ಬಹಳ ಪ್ರೀತ್ಸವ್ರಿಗಿಂತ ಮೇಲಿಡ್ತಿದ್ದಾನೆ ಅವಳು ಗರ್ಭಿಣಿಯಾಗಿದ್ದರು ಅದು ಸಣ್ಣ ವಿಷಯ ಅಲ್ಲ ಅವನಿಗೆ ಅವನ ಪಾಲಿನ ಪ್ರಪಂಚ ಆದರೂ ಅವಳನ್ನು ಕಾಡಕ್ಕೆ ಕಳಿಸ್ತಾನೆ ಇದು ತಲೆಬಾಗಬೇಕಾದ ವಿಷಯ ಅವನಿಗೆ ನಾವು ತಲೆಬಾಗೋದು ಇದಕ್ಕೆ ಯಾಕೆ ಅವ್ರಿಗೇನೋ ಹೇಳೋಕ್ಕಿದೆ ಅನ್ಸುತ್ತೆ ದಯವಿಟ್ಟು ಹೇಳಿ ಬೇರೆ ಬೇರೆ ಥರದ ಜವಾಬ್ದಾರಿಗಳು ಇರ್ತವೆ ರಾಜನಾಗಿ ಬೇರೆ ಜವಾಬ್ದಾರಿಗಳಿರುತ್ತವೆ ಕುಟುಂಬದ ವ್ಯಕ್ತಿಯಾಗಿ ಬೇರೆ ಜವಾಬ್ದಾರಿಗಳಿರುತ್ತವೆ ಈಗ ಹೆಂಡ್ತಿಂದ ಸುಮ್ಮನೆ ಹಾಗೆ ಹೊರಗಟ್ಟಿ ಕಾಡಿ ಕಳ್ಸೋಕ್ಕಾಗೋದಿಲ್ಲ ಅದು ಅವಳನ್ನು ವಸ್ತು ಥರ ನೋಡ್ದಂಗೆ ಅವಳನ್ನು ಮನುಷ್ಯರ ಥರ ನೋಡ್ತಿಲ್ಲ ಅವಳು ಗರ್ಭಿಣಿ ಅವಳಿಗೂ ಅಗತ್ಯಗಳಿರುತ್ತವೆ ಇವನು ಮಾತುಕೊಟ್ಟಿದ್ದಾನೆ ಹಾಗಾದರೆ ನೀವು ಗೌತಮ ಬುದ್ಧನಿಗೆ ವಿರುದ್ಧ ರಾಮನಿಗೆ ವಿರುದ್ಧ ಎಲ್ಲರಿಗೂ ಆದರೆ ಇದನ್ನು ಸರಿಯಾದ ಹಿನ್ನೆಲೆಯಲ್ಲಿಟ್ಟು ನೋಡಬೇಕು ಏನು ಅಂದರೆ ಅವನಿಗೆ ಆಕೆ ಏನೂ ಅಲ್ಲ ಅಂತಿದ್ರೆ ಅವನು ಶ್ರೀಲಂಕಾ ತನಕ ಹೋಗಿ ಯುದ್ಧ ಮಾಡಿ ಅವಳನ್ನು ಕರ್ಕೊಂಡು ಬರ್ತಿರಲಿಲ್ಲ ಅಲ್ವಾ ಅದು ಪ್ರತಿಷ್ಠೆಗೋಸ್ಕರ ಅದು ಹೇಗೆ ಬರೀ ಪ್ರತಿಷ್ಠೆ ಅಂತಿದ್ರೆ ನೂರು ಹೆಂಡ್ತೀರ್ನ ಇಟ್ಕೋತಿದ್ದ ಮನಸ್ಸು ಮಾಡಿದ್ರೆ ಆದರೆ ಅವನು ಒಬ್ಬಳುಗೋಸ್ಕರ ಅಷ್ಟೆಲ್ಲ ಮಾಡ್ದ ಮುಂದಿನ ಪ್ರಶ್ನೆ ನೀವು ಅವನು ಹೇಳಿದ ಮಾತುಗಳನ್ನು ನೋಡಬೇಕು ಅವನು ಸೀತೆ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಬೇಕು ಅವಳು ಅಂದರೆ ಅವನಿಗೆ ಪಂಚ ಪ್ರಾಣ ಲಕ್ಷ್ಮಣನ ಹತ್ರ ಅತ್ತು ಏನಂತ ಹೇಳೋದು ಹೇಳೋ ಮಾತುಗಳಿಗಿಂತ ಮುಖ್ಯ ನೀವ್ಯಾ ಅವನ ಮನಸ್ಸಿನ ಇಲ್ಲದ ದುರುದ್ದೇಶಗಳನ್ನೆಲ್ಲ ಓದ್ತಿದ್ದೀರಾ ಅವನು ಎಲ್ಲೂ ಹೇಳಲಿಲ್ಲ ಅದನ್ನ ಅವನೆಲ್ಲೂ ಹೇಳಲಿಲ್ಲ ಮಾತುಗಳಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ನೋಡಿ ನಿಮಗೆ ಏನು ಬರ್ದಿದೆಯೋ ಅದಷ್ಟೇ ಗೊತ್ತಿರೋದು ಅದು ಬಿಟ್ಟು ಅವನ ಬಗ್ಗೆ ಬೇರೇನೂ ಗೊತ್ತಿಲ್ಲ ನನಗಾಗ್ಲಿ ನಿಮಗಾಗ್ಲಿ ಸರಿನಾ ಹಾಗಾಗಿ ನೀವು ಓದಿದ್ರಲ್ಲಿ ಅವನು ಇನ್ಸೆಕ್ಯೂರ್ ಅಂತ ಎಲ್ಲೂ ಹೇಳಿಲ್ಲ ಅದೆಲ್ಲ ಪ್ರತಿಷ್ಠೆಗಾಗಿ ಮಾಡ್ದ ಅಂತ ಹೇಳಿಲ್ಲ ಅದನ್ನು ಎಲ್ಲೂ ಹೇಳಿಲ್ಲ ಇಲ್ಲ ಇಲ್ಲ ಎಲ್ಲಾ ಕಡೆ ಹೇಳುತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಅವನನ್ನ ಇವತ್ತು ಪೂಜಿಸ್ತಿರೋದು ಯಾಕೆ ಅಂದ್ರೆ ಜೀವನ ಅವನ ಮೇಲೆ ದುರಂತಗಳ ಮೇಲೆ ದುರಂತಗಳನ್ನು ಎಸೆದರೂ ಅವನು ಯಾವತ್ತೂ ಮನಸ್ಸನ್ನ ಕಹಿ ಮಾಡಿಕೊಳ್ಳಿಲ್ಲ ದ್ವೇಷ ಭಾವನೆಗೊಳಗಾಗ್ಲಿಲ್ಲ ಕೋಪಗೊಳ್ಳಲಿಲ್ಲ ಅವನು ವಿರಾಗಿನೂ ಆಗಲಿಲ್ಲ ಮಾಡಬೇಕಾದ ಎಲ್ಲಾ ಕರ್ತವ್ಯವನ್ನ ಪೂರೈಸ್ತಾ ಹೋದ ವೈಯಕ್ತಿಕ ಯಾತನೆ ದುಃಖವನ್ನ ಇಡೀ ಜೀವನ ತನ್ನಲ್ಲೇ ಇಟ್ಕೊಂಡು ತನ್ನ ಕೈಲಾದಷ್ಟು ಒಳ್ಳೆಯದನ್ನು ಮಾಡ್ತಾ ಹೋದ ತನ್ನ ಪ್ರಜೆಗಳಿಗೆ ಇದನ್ನು ಪ್ರತಿಷ್ಠೆ ಅಂತೆಲ್ಲ ಆಪಾದಿಸಿದರೆ